यमकर मड्डी मतक्षेत्राचे आमदार सतीश जारकीहोळे यांनी 14 प्रौढशाळांना दत्तक म्हणून घेऊन विकास करण्यास पुढे सरसावले आहेत. एकूणच शिक्षण क्षेत्राचा दर्जा उंचावा यासाठी म्हणून आमदार सतीश जारकीहोळेंनी हा निर्णय घेतला आहे. नुकताच 10वीच्या परीक्षेमध्ये बेळगाव तालुक्यात 90%पेक्षा जास्त गुण मिळवलेल्या विद्यार्थ्यांना प्रोत्साहित धन व प्रमाणपत्र व पुष्पगुच्छ देऊन सत्कार करण्यात आला व यावेळी विद्यार्थ्यांच्या पुढील शिक्षणासाठी शुभेच्छा देण्यात आल्या आहेत. तर यामधील एका विद्यार्थ्याने कोरोनाच्या काळात परीक्षा संदर्भात संभ्रम असताना देखील यशस्वीरित्या आपण गुण मिळवले आहेत, पुढील शिक्षणही आपण याच जिद्दीवर शिकेन असे म्हटले आहे. ಈಗ ಮುಂದಿನ ತಮ್ಮ ಫ್ಯೂಚರ್ ನನಗೆ ಯಾವುದು ಡಾಕ್ಟ್ರ್ ಮಾಡ್ಬೇಕನ್ನ ಡಾಕ್ಟರ್ ಅದಕ್ಕೆ ಈಗ ನೀಟ್ ಎಕ್ಸಾಮ್ಸ್ ಅದರಲ್ಲಿ ರ್ಯಾಂಕಿಂಗ್ ಬರಬೇಕಂತೇಳಿ ನೀಟ್ ಕೋಚಿಂಗ್ ಕೊಡ್ತಾರೆ. ಯಾವ ಕಾಲೇಜಲ್ಲಿ ನೀಟ್ ಕೋಚಿಂಗ್ ಕೊಡ್ತಾರೆ ಆ ಕಾಲೇಜಲ್ಲಿ ಜಾಯ್ನ್ ಆಗ್ಬೇಕನ್ನೆ. ಅದಕ್ಕೆ ಜಂಬಿಗಿ ಕಾಲೇಜ್ ಅಂತ ಇದೆ, ಆ ಕಾಲೇಜ್ನಲ್ಲಿ ನೀಟ್ ಕೋಚಿಂಗ್ ಕೊಡ್ತಾರೆ ಅಂತ. ಅದಕ್ಕೆ ಆ ಕಾಲೇಜ್ ಜಾಯ್ನ್ ಆಗಿದೆ. ನಿಮ್ಮ ಡಾಕ್ಟರ್ ಆಗಿ ಒಳ್ಳೆ ದರ್ಶ ಜನರಿಗೆ ಆರೋಗ್ಯ ಸುಧಾರಣೆಗೆ ಮತ್ತು ಅವರ ಕಷ್ಟ ಎಲ್ಲ ಹಾರೈಸಕ್ಕೆ ನಾನು ಡಾಕ್ಟರ್ ಆಗ್ಬೇಕು. ನಾನು ಡಾಕ್ಟರ್ ಆಗ್ಬೇಕಂತಂದ್ರೆ ಈಗ ಕರೋನಾದ ಒಂದು ಎಫೆಕ್ಟ್ನಲ್ಲಿ ಎಕ್ಸಾಮ್ ನಿಮ್ಮ ತಮ್ಮ ಪರೀಕ್ಷೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಹಿಂದೆ ಮುಂದೆ ಆಗ್ತಾ ಇತ್ತು ಅಂತ ಅದರಲ್ಲಿ ತಮ್ಮ ಮನಸ್ಸಿನಲ್ಲಿ ಏನು ನಡೀತಾ ಇತ್ತು ಸರ್? ಎಕ್ಸಾಮ್ ಆಗ್ತೋ ಇಲ್ಲವೋ ಮುಂದೆ ನಾವು ಕಷ್ಟಪಟ್ಟು ಪ್ರತಿಫಲ ಸಿಕ್ತೋ ಇಲ್ಲ ಅನ್ಸಾಗಿದೆ. ಆದರೆ ಮತ್ತೆ ಸುರೇಶ್ ಕುಮಾರ್ ಶಿಕ್ಷಣ ಸಚಿವರು ಮತ್ತೆ ಚಲೋ ಕೆಲಸ ಮಾಡಿ ಎಕ್ಸಾಮ್ ಇಟ್ಟಾರೆ, ಅದಕ್ಕೆ ಭಾಳ ಸಂತೋಷ ಆಗಿದೆ. ಈಗೆಲ್ಲ ನಿಮ್ಮ ನಿಮ್ಮ ಟೀಚರ್ಸ್ಗಳಿಗೆ ಮತ್ತು ನಿಮ್ಮ ಸ್ಕೂಲಕ್ಕೆ ಏನು ಹೇಳೋಕ್ಕೆ ಬಯಸ್ತಾರೆ? ಭಾಳ ಅಂದರೆ ಭಾಳ ಥ್ಯಾಂಕ್ ಹೇಳಕ್ಕೆ ಇಷ್ಟಪಡ್ತೇನೆ ರೀ. ಭಾಳ ಪ್ರೋತ್ಸಾಹ ಮಾಡಿದ್ರಿ, ಎಲ್ಲ ಟೀಚರ್ ಎಲ್ಲ ಸಬ್ಜೆಕ್ಟ್ ಟೀಚರು ಭಾಳ ಹುಮ್ಮಸ್ ತುಂಬಿಸಿದಾರೆ ರೀ. ಅಂದ್ರೆ ಪ್ರಿನ್ಸಿಪಲ್ ಸರ್ ಎಲ್ಲ ಟೀಚರ್ ಬರ್ರಿ. यमकरमडी मतक्षेत्रामध्ये शिक्षणाचा दर्जा वाढावा म्हणून प्रौढशाळांना लागणाऱ्या सुविधा सरकारला झेपत नसले तरी त्याला हातभार म्हणून आपण 14 शाळा सर्वांगीण विकासाच्या दृष्टिकोनातून आपण दत्तक घेतल्याचे सतीश जारकीहोळे म्हणाले. ನೇತೃತ್ವ ಬದಲಾವಣೆಗೋಸ್ಕರ ಚರ್ಚೆ ನಡೀತಾ ಇದೆ. ಈಗ ಇದ್ರ ಕಡೆ ಕಾಂಗ್ರೆಸ್ ಪಕ್ಷ ಯಾವ ರೀತಿ ನೋಡ್ತಾ ಇದೆ? ನಮ್ಗೆ ಸಂಬಂಧಪಟ್ಟದಲ್ಲ ಅದು ನೇತೃತ್ವ ಬದಲಾವಣೆ, ಸರ್ಕಾರ ಬದಲಾವಣೆ, ಮುಖ್ಯಮಂತ್ರಿ ಬದಲಾವಣೆ ಕೆಲಸ ಅಲ್ಲ. ನಮ್ಮ ಪಕ್ಷ ಕಟ್ಟುವುದಷ್ಟೇ ನಮ್ಮ ಕೆಲಸ. ಅವ್ರು ಯಾರಿದ್ರು ನಮಗೆ ಹತ್ರ ಕಷ್ಟ ಸರ್. ಈಗಾಗಲೇ ಸರ್ಕಾರದ ಕೆಲವೊಂದು ನೀತಿಗಳು ಇನ್ನೂ ಪರಿಹಾರಗಳನ್ನು ಘೋಷಣೆ ಆದರೂ ಕೂಡ ಜನ ತೆಳಮಟ್ಟದಲ್ಲಿ ಹೋಗಿ ಮುಟ್ತಾ ಇಲ್ಲ. ಹೋರಾಟದ ಮುಖಾಂತರ ಕಾಂಗ್ರೆಸ್ ಪಕ್ಷ ಹೋಗಿ ಜನರ ಹತ್ರ ನಾವು ಕೇಳಬೇಕು. ಜನರು ಸರ್ಕಾರದ ಯೋಜನೆಗಳನ್ನು ನಾವು ಕೇಳುವಂಥ ಒಂದು ವಿಷಯವನ್ನು ಪ್ರಸ್ತಾವನೆ ಮಾಡಬೇಕಂತ ಒಂದು ಚರ್ಚೆ ನಡೀತಾ ಇತ್ತು. ಆದರೆ ಅದು ಎಲ್ಲೂ ಆಗದೇ ಇರುವುದು ಒಂದು ತಮ್ಮ ಇದನ್ನ ಆಗ್ತಾ ಇದೆ. ಇದ್ರ ಕಡೆ ಈ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟಗಳನ್ನು ತಾವು ಮುಂದೆ ತಗೊಂಡು ಹೋಗ್ತೀವಿ? ಜನರ ಸಮಸ್ಯೆ ಆದಾಗ, ರಾಜಕೀಯ ಸಮಸ್ಯೆ ಆದಾಗ ಪ್ರತಿಪಕ್ಷದವಾಗಿ ನಾವು ಕೆಲಸ ಮಾಡ್ತೀವಿ. ಸೊ ಯಾವುದೇ ಬಲ ಇರ್ಬೋದು, ನಾವು ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್ಕಾರದ ಗಮನ ಸೆಳೆಯುವಂಥ ಪ್ರಯತ್ನ ಮಾಡ್ತೇವೆ. ಸರ್, ಈಗ ತಮ್ಮ ಕ್ಷೇತ್ರದಲ್ಲಿ ಸರ್ಕಾರಿ ಶಾಲೆಗಳನ್ನು ತಾವು ತೆಗೆದುಕೊಂಡಿದ್ದರೆ ಮುಂದಿನ ಮುಂದೆ ಬರೋ ದಿನಗಳಲ್ಲಿ ಈ ಗ್ರಾಮೀಣ ಮಟ್ಟದಲ್ಲಿ ಶಿಕ್ಷಣವನ್ನು ಉನ್ನತ ಮಟ್ಟದಲ್ಲಿ ಹೋಗಬೇಕು, ಉನ್ನತ ಎಲ್ಲರಿಗೂ ಶಿಕ್ಷಣ ದೊರಕಿಸ್ಬೇಕು ಅಂತ ಕಾರ್ಯಕ್ರಮ ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರು ಏನು ಕಾರ್ಯಕ್ರಮಗಳನ್ನ ಹಾಕೊಳ್ತಾರೆ? ನಮ್ಮ ಸ್ಕೂಲ್ಗಳನ್ನು ಅಪ್ಗ್ರೇಡ್ ಮಾಡ್ತಾ ಇದ್ದೀವಿ. ಅಲ್ಲಿ ಸೌಕರ್ಯ ಕೊಡ್ತಾ ಇದ್ದೀವಿ ಖಾಸಗಿಯಾಗಿ, ಯಾಕಂದ್ರೆ ಎಲ್ಲ ಸರ್ಕಾರ ಕೊಡಲಿಕ್ಕೆ ಆಗೋಲ್ಲ. ನಮ್ಮ ಸ್ವಂತ ಹಣದಿಂದ ಸ್ವಂತ ದುಡ್ಡಿಂದ ನಾವು ಕೊಡ್ತೇವೆ. त्यानंतर बेळगाव तालुक्यातील जवळपास 25 विद्यार्थ्यांना प्रोत्साहन धन देत त्यांचा गौरव केला आहे. एवढेच नसून 14 शाळांना दत्तक घेणारे एकमेव आमदार असल्याचे असे कौतुक समाजसेवक भोपाळ अतू यांनी केले आहे. ನಮ್ಮ ಜನಪ್ರಿಯ ಶಾಸಕರ ಸತೀಶಣ್ಣ ಜಾರಕಿಹೊಳಿ ಅವರು ನಮ್ಮ ಕತ್ತಿ ಮತಕ್ಷೇತ್ರ ಆಗಿರ್ಬೋದು, ದಡ್ಡಿ ಮತಕ್ಷೇತ್ರ ಆಗಿರೋ ಅವರು ಬರುವಂಥ ಮತಕ್ಷೇತ್ರದಲ್ಲಿ 14 ಶಾಲೆಗಳನ್ನು ದತ್ತನ್ನು ಪಡೆದಿದ್ದಾರೆ. ಅದಲ್ಲದೆ ಈ ವರ್ಷ ಎಸ್ ಎಲ್ ಸಿಯನ್ನು ಪಾಸ್ ಮಾಡಿದಂಥ ಹುಡುಗರಿಗೆ ಪ್ರೋತ್ಸಾಹನ ಆಗಿರ್ಬೋದು, ಹೂಗುಚ್ಚೆ ಆಗಿರ್ಬೋದು, ಅವ್ರು ಸರ್ಟಿಫಿಕೇಟ್ ಕೊಡುವ ಮುಖಾಂತರ ಮಾನವೀಯತೆಯನ್ನು ತೋರಿ ಅವರಿಗೆ ಮುಂಬರುವ ದಿನದಲ್ಲಿ ಕಲಿಕೆ ಪ್ರೋತ್ಸಾಹ ಮಾಡಿಕೊಟ್ಟಿದ್ದಾರೆ. ಆದ ಕಾರಣದಿಂದ ನಾವೆಲ್ಲರೂ ಕೂಡ ಅವರಿಗೆ ಸತ್ಕಾರ ಸಮಾರಂಭ ಮಾಡ್ತಾ ಇದ್ದೀವಿ. ನಾವು ತುಂಬ ಅವರಿಗೆ ಸತೀಶಣ್ಣ ಜಾರಕಿಹೊಳಿ ಅವರಿಗೆ ತುಂಬ ಹೃದಯದಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಇವತ್ತಿನ ದಿವಸ ಒಂದೆರಡು ಮಕ್ಕಳು ಕಲಿಸೋದು ಕಠಿಣ. ಅವರು 14 ಶಾಲೆಗಳನ್ನು ದತ್ತು ಪಡೆದು ಅವರನ್ನು ಕಲಿಸಲಿಕ್ಕೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ, ಅದು ಕೂಡ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಏಕೂಣಸ್ ನೆಹಮಿ ಶಿಕ್ಷಣ ಕ್ಷೇತ್ರಕಡೆ ಸಕಾರಾತ್ಮಕ ದೃಷ್ಟಿಕೋನ ಅಸ್ನಾರೆ ಆಮದಾ ಸತೀಶ ಜಾರಕಿಹೊಳಿ ಪುನಃ ಎಕದ ಕೌತುಕಾಸ್ಪದ ಕಾರ್ಯ ಕರಿತಾ ಇದ್ದಾರೆ. ಮಹಾದೇವ ಪವಾರ್, ಕೆಎನ್ಎನ್ ಸಿಟಿ ನ್ಯೂಸ್, ಬೆಳಗಾವಿ.